ಇದು ನನ್ನ ಫೇವ್ರೆಟ್ ಕೆಫೆ ಆ್ಯಕ್ಚುಲಿ. ಮತ್ತೆ ಚೆನ್ನಾಗಿದ್ಯಾ? ಮಲ್ಲೇಶ್ವರಮ್ಮಲ್ಲಿ ಇದ್ದೀನಿ ತುಂಬಾ ದಿನ ಆದ್ಮೇಲೆ. ಜೊತೆ ಶಾಪಿಂಗ್ಗೆ ಬರಬೇಡ, ನಾನು ಕಾಲೇಜ್ಗೆ ಇಷ್ಟಪ್ಪ ತಗೊಂಡೋಗಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು, ನನ್ನ ತಮ್ಮ, ನನ್ನ ತಂಗಿ, ಪ್ರಾಬಬ್ಲಿ ನಮ್ಮ ಅಮ್ಮ ಕೂಡ ಬರ್ಬೋದು, ಈಚೆ ಹೋಗೋಣ ಅಂತ ಅನ್ಕೊತಾ ಇದ್ವಿ. ನಮ್ಮ ಅಮ್ಮ ಇನ್ನು ಡಿಸೈಡಿಂಗ್ ಮೋಡಲ್ಲಿದ್ದಾರೆ. ಸೊ ಐ ಆಮ್ ಗೆಟ್ಟಿಂಗ್ ರೆಡಿ ಅದಕ್ಕೆ. ಸೊ ಯೂಶಲಿ ಏನಾದರೂ ಈವೆಂಟ್ಸ್ ಇದ್ದರೆ ಮಾತ್ರ ಲೈಕ್ ಫೌಂಡೇಶನ್ ಹಾಕಿ ಎಲ್ಲ ಮೇಕಪ್ ಮಾಡ್ಕೊಳ್ತೀನಿ, ಇಲ್ಲ ಬರೀ ಹಿಂಗೆ ಜಸ್ಟ್ ಸುಮ್ಮನೆ ಈಚೆ ಹೋಗೋದು ಅಂದರೆ ಜಸ್ಟ್ ಈ ಥರ ಅಂಡರ್ ಐ ಮತ್ತು ಏನಾದರೂ ಅಲ್ಲಿ ಇಲ್ಲಿ ಮಾರ್ಕ್ಸ್ ಇದ್ದರೆ ಮಾತ್ರ ಕನ್ಸೀಲರಲ್ಲಿ ಕನ್ಸೀಲ್ ಮಾಡ್ತೀನಿ. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಕನ್ಸೀಲರ್, ನೀವು ನೋಡಿರ್ಬೋದು ಲೈಕ್ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು. ಸೊ ದಿಸ್ ಇಸ್ ಫ್ರಮ್ ಟೂ ಫೇಸ್ಡ್. ಸೊ ಇದು ನನ್ನ ಶೇಡ್ ಅಲ್ಲ, ನನಗಿಂತ ಒಂದು ಶೇಡ್ ಡಾರ್ಕರ್ ಇರುತ್ತೆ. ಸೊ ಇಟ್ ಕ್ಯಾನ್ ಹೈಡ್ ಆಲ್ ದ ಬ್ಲೆಮಿಷಸ್. ಸೊ ಯಾ, ಸೊ ಈಗ ಕನ್ಸೀಲ್ ಮಾಡ್ಕೊಂಡಿದ್ದೀನಿ. ಸೊ ಏನಕ್ಕಪ್ಪ ಸುಮ್ಮನೆ ಈಚೆ ಅಂದರೆ, ನನ್ನ ತಮ್ಮಂದು ಮಂಡ್ಯದ ಕಾಲೇಜ್ ಸ್ಟಾರ್ಟ್ ಆಗ್ತಿದೆ, ಪಾಪ ಅವನು ಕೂಡ ಎಲ್ಲೂ ಈಚೆ ಹೋಗೇ ಇಲ್ಲ, ಒಂದು 3 ತಿಂಗಳಿಂದ ರಜಾ ಇರೋ ಕಾರಣ ಪಾಪ ಕೆಲಸಕ್ಕೆ ಹೋಗಿ ಐಫೋನ್ಗೋಸ್ಕರ ದುಡ್ಡು ಕೂಡ ಇಟ್ಕೊತೀನಿ, ವಿಚ್ ಇಸ್ ಅ ವೆರಿ ಗುಡ್ ಹ್ಯಾಬಿಟ್. ಐಫೋನ್ ತೊಗೊಳೋದು ಅಂತಲ್ಲ, ಅವನೇ ದುಡ್ದು ತೊಗೋಬೇಕು ಅಂತ ಅನ್ಕೊತಾ ಇರೋದು. ಸೊ ಐ ಥಾಟ್ ಇವತ್ತು ಅವನ್ನ ಮತ್ತು ನನ್ನ ತಂಗಿನ ಈಚೆ ಕರ್ಕೊಂಡು ಹೋಗೋಣ ಅಂತ. ಸೊ ನಂದೊಂದು ಫೇವ್ರೆಟ್ ಪ್ಲೇಸ್ ಇದೆ ಬರ್ಗರ್ಗೆ, ಇನ್ ಕೇಸ್ ನಿಮ್ಮ ನಂದು ಪ್ರೀವಿಯಸ್ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ. ಸೊ ಐ ಥಾಟ್ ಐ ವಿಲ್ ಟೇಕ್ ದೆಮ್ ದೇರ್. ಸೊ ಈಗ ಕನ್ಸೀಲರ್ ಹಾಕಿದ್ದೀನಿ, ನನಗೆ ಬ್ಲಷ್ ಸಿಕ್ಕಾಪಟ್ಟೆ ಇಷ್ಟ. ಸೊ ಬ್ಲಷ್ ಹಾಕ್ಕೊಂಡು ಪೌಡರಲ್ಲಿ ಸೆಟ್ ಮಾಡಿ ಅಲ್ಲಿ ಜಸ್ಟ್ ಸ್ಪ್ರೇ, ದಟ್ಸ್ ಇಟ್. ಸೊ ಇವತ್ತು ನನ್ನ ದಿನ ಹೇಗಿರುತ್ತೆ ನೋಡೋಕ್ಕೆ, ಸ್ಟೇ ಟ್ಯೂನ್. ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ಲೈಕ್ ಮೈ ಫೇವ್ರೆಟ್ ಬ್ಲಷ್ ಅಂತ ಅಲ್ಲ, ಬಟ್ ಇಟ್ಸ್ ಈಸಿ, ಬ್ಲೆಂಡ್ ಈಸಿ ಆಗುತ್ತೆ. ಬಟ್ ಇಫ್ ಯು ಆಸ್ಕ್ ಮೀ ಇಸ್ ಇಟ್ ವರ್ತ್ ದ ಪ್ರೈಸ್ ಅಂದರೆ, ಓಕೆ ಇನ್ವೆಸ್ಟ್ ಮಾಡ್ಬೋದು. ಅಂದರೆ ತುಂಬ ನಿಮ್ಮ ಹತ್ರ ಪ್ರಾಡಕ್ಟ್ಸ್ ಇದೆ ಅಂದರೆ ಬೇಡ, ಬಟ್ ಒನ್ ಟೈಮ್ ಐ ವಾಂಟ್ ಟು ಟ್ರೈ ಥಿಂಗ್ಸ್ ಅಂದರೆ ಯು ಕ್ಯಾನ್ ಇನ್ವೆಸ್ಟ್. ನನಗೆ ಬ್ಲಷ್ ಸಿಕ್ಕಾಪಟ್ಟೆ ಇಷ್ಟ. ಸೊ ನಾನು ಲೈಕ್ ಈವನ್ ದೋ ನಾನು ಮೇಕಪ್ ಹಾಕಿಲ್ಲ, ಈ ಕನ್ಸೀಲರ್ ಹಾಕಿಲ್ಲ ಅಂದರೂ ನಾನು ಬ್ಲಷ್ ಯೂಸ್ ಮಾಡ್ತೀನಿ, ನನಗೆ ಬ್ಲಷ್ ಅಷ್ಟಿಷ್ಟ. ಸೊ ನಾನು ನೋಸ್ ಮೇಲೆ ಇಲ್ಲಿ ಎಲ್ಲ ಕಡೆ ಬ್ಲಷ್ ಹಾಕ್ತೀನಿ, ನಂಗೆ ಬ್ಲಷ್ ಸಿಕ್ಕಾಪಟ್ಟೆ ಇಷ್ಟ. ಸೊ ಯಾ, ನಾನು ಯೂಸ್ ಮಾಡಿದ್ದು ಪಿಕ್ಸಿ ಬ್ಲಷ್. ಇಟ್ಸ್ ಅ ನೈಸ್ ಬ್ಲಷ್, 2,000 ರೂಪಾಯಿ ಅದು. ಸೊ ಇಫ್ ಯು ಗೈಸ್ ಕ್ಯಾನ್ ಇನ್ವೆಸ್ಟ್, ಯು ಕ್ಯಾನ್ ಇನ್ವೆಸ್ಟ್. ಅದ್ರ ಬದಲು ಅಫೋರ್ಡಬಲ್ ಪ್ರೈಸಲ್ಲೂ ಬ್ಲಷಸ್ ಇದೆ, ಫರ್ದರ್ ವೀಡಿಯೋಸಲ್ಲಿ ಎಲ್ ಲೆಟ್ ಯು ನೋ. ಸೊ ಈಗ ಜಸ್ಟ್ ಅಂಡರ್ ಐ ಎಲ್ಲ ನಾನು ಕನ್ಸೀಲರ್ ಹಾಕಿದ್ದೀನಲ್ಲ, ಸೊ ಅಲ್ಲಿ ಮಾತ್ರ ಸೆಟ್ ಮಾಡ್ತಾ ಇದ್ದೀನಿ. ಎಲ್ಲಲ್ಲಿ ಕನ್ಸೀಲರ್ ಹಾಕಿದ್ದೀನಿ ಅಲ್ಲಿ ಮಾತ್ರ ಸೆಟ್ ಮಾಡ್ತಾ ಇದ್ದೀನಿ. ಎಕ್ಸೆಸ್ನ ಡಸ್ಟ್ ಮಾಡಿ ಜಸ್ಟ್ ಗೋ ಥ್ರೂ ಔಟ್ ದ ಫೇಸ್. ಸೊ ದಿಸ್ ಇಸ್, ಇದು ನನ್ನ ಕ್ವಿಕ್ ಮೇಕಪ್ ರೂಟೀನ್, ಬೇಗ ಆಗತ್ತೆ. ಸೊ ಈಗ ಮ್ಯಾಕ್ ಫಿಕ್ಸ್ ಪ್ಲಸ್ಸಲ್ಲಿ ಐ ಎಮ್ ಜಸ್ಟ್ ಸೆಟ್ಟಿಂಗ್. ಹೈಡ್ರೇಷನ್ಗೂ ನೀವು ಯೂಸ್ ಮಾಡ್ಬೋದು ಈ ಸ್ಪ್ರೇನ, ಜಸ್ಟ್ ವಿತೌಟ್ ಮೇಕಪ್ ಕೂಡ ಸೆಟ್ ಮಾಡ್ಬೋದು. ಯೂಶಲಿ ನಾನು ಅದನ್ನು ಸೆಟ್ಟಿಂಗ್ ಸ್ಪ್ರೇ ಆಗಿ ತುಂಬ ಯೂಸ್ ಮಾಡಲ್ಲ, ಐ ವಿಲ್ ಜಸ್ಟ್ ಯೂಸ್ ಇಟ್ ಆ್ಯಸ್ ಅ ಹೈಡ್ರೇಷನ್ ಸ್ಪ್ರೇ. ನನಗೆ ಲ್ಯಾಶಸ್ನ ಕರ್ಲ್ ಮಾಡ್ಕೊಳ್ಳೋಕೆ ಇಷ್ಟ. ಸೊ ಯಾ, ಲ್ಯಾಶಸ್ ಈವನ್ ದೋ ನಾನು ಮಸ್ಕಾರ ಹಾಕಿಲ್ಲ ಅಂದರೂ, ಇನ್ ಕೇಸ್ ಈಚೆ ಹೋಗ್ತಾ ಇದ್ದೀನಿ ಅಂದರೆ ಐ ಟ್ರೈ ಟು ಕರ್ಲ್ ಮೈ ಲ್ಯಾಶ್. ಸೊ ಯಾ, ದಟ್ಸ್ ಇಟ್. ನನ್ನ ಐಬ್ರೋಸ್ ಆಲ್ರೆಡಿ ಥಿಕ್ ಎನಫ್ ಇದೆ, ಸೊ ಐ ಜಸ್ಟ್ ಬ್ರಷ್ ವಿತ್ ದಿಸ್ ಸ್ಪೂಲಿ ಆ್ಯಂಡ್ ಗುಡ್ ಟು ಗೋ. ಸೊ ದಿಸ್ ಇಸ್ ಮೈ ಔಟ್ಫಿಟ್, ಒಂದು ಪ್ಲೇನ್ ವೈಟ್ ಶರ್ಟ್ ಆ್ಯಂಡ್ ಅದ್ರ ಮೇಲೆ ಪುಟ್ ದಿಸ್ ವೆಸ್ಟ್, ಅದಾದಮೇಲೆ ಬ್ಲ್ಯಾಕ್ ಪ್ಯಾಂಟ್. ಸೊ ಯಾ, ಗುಡ್ ಟು ಗೋ. ಸೊ ನನ್ನ ದಿನ ಹೇಗಿರುತ್ತೆ ನೋಡೋಕ್ಕೆ, ಸ್ಟೇ ಟ್ಯೂನ್ಡ್. ಸೊ ಈಗ ಒಂದು ಸ್ಟುಪಿಡ್ ಕೆಲಸ ಮಾಡಿದೆ, ವಾಲ್ಯೂಮ್ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತಲ್ವ, ಅದ್ರ ಬದಲು ನಾನು ಲಾಕ್ ಬಟನ್ ಒತ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಆಮೇಲೆ ನನ್ನ ತಮ್ಮ ಹೇಳ್ತಿದ್ರು ಯಾಕೆ ರೆಕಾರ್ಡ್ ಆಗ್ತಿಲ್ಲ ಅಂತ, ಅವಾಗ ಗೊತ್ತಾಗ್ತದೆ. ಆಲ್ಸೋ ನಮ್ಮ ಅಮ್ಮ ಬರ್ತಿದ್ದಾರೆ, ಅಮ್ಮ ಬಾಯಲಿ. ಆಲ್ಸೋ ದಿಸ್ ಇಸ್ ಮೈ ಔಟ್ಫಿಟ್, ಗೊತ್ತಿಲ್ಲ ನಾನು ಏನಂತ ಮಾಡಿದೆ, ಬಟ್ ಯಾ. ಸೊ ಯಾ, ಇದು ನನ್ನ ಫೇವ್ರೆಟ್ ಕೆಫೆ ಆ್ಯಕ್ಚುಲಿ. ಫುಡ್ ಮಾತ್ರ ಸಖತ್ತಾಗಿರುತ್ತೆ. ಇಟ್ಸ್ ಕರ್ಬ್ ಸೈಡ್ ನಿಯರ್ ಸ್ಯಾಂಕಿ, ಸ್ಯಾಂಕಿ ಆಪೋಸಿಟಲ್ಲಿರೋದು. ಸೊ ಐ ಲವ್ ದ ಫುಡ್.
ನೋಡೋಣ ಇವತ್ತು ಅದೇ ಕ್ವಾಲಿಟಿ ಮತ್ತು ಟೇಸ್ಟಲ್ಲಿ ಇರುತ್ತೆ ಅಂತ. ಲೆಟ್ಸ್ ಸೀ. ನನ್ನ ತಮ್ಮನು ಫುಲ್ ವ್ಲಾಗ್ ಮೋಡ್ಗೆ ಹೋಗ್ತಾನಂತೆ, ನೋಡೋಣ. ಓಕೆ, ಸೊ ಟೇಸ್ಟ್ ಚೆಕ್. ಸಕಲ ಇದೆ, ಅಪ್ರೂವ್ಡ್. ಮತ್ತೆ ಚೆನ್ನಾಗಿದ್ಯಾ? ಒಂದು ನಿಮಿಷ, ಹಿಂಗೆ ನಾಲ್ಕು ಜನ ಹಿಂಗೆ ಇಟ್ಕೊಂಡು ಫೋಟೋ ತಗೋಬೇಕಂತೆ ನಮ್ಮಮ್ಮಗೆ. ಆ್ಯಕ್ಚುಲಿ ಇಲ್ಲಿ ನನ್ನ ಫೇವ್ರೆಟ್ ಬರ್ಗರು, ಬಟ್ ಲಾಸ್ಟ್ ಟೈಮ್ ನಾವು ಪಾಸ್ತಾನ ಚಿಕನ್ ಪಾಸ್ತಾ ಟ್ರೈ ಮಾಡಿದ್ವಿ, ಬಟ್ ದಿಸ್ ಟೈಮ್ ವಿ ಆರ್ ಟ್ರೈಂಗ್ ವೆಜ್. ಯಾಸ್, ಮೈ ಫೇವ್ರೆಟ್ ಬರ್ಗರ್ ಇಸ್ ಯರ್. ಈ ಬರ್ಗರ್ ಮಾತ್ರ ಕ್ರಂಚಿ, ಜ್ಯೂಸಿ, ಲವ್ ಇಟ್. ಇವತ್ತು ಹಂಗೆ ಇರಲಿ ಅಂತ ಹೋಪಿಂಗ್. ಸೊ ಲೆಟ್ಸ್ ಸೀ. ಸೊ ಕೇಕ್ ಥರ ಕಟ್ ಮಾಡ್ತೇನೆ ಈಗ. ಇದನ್ನು ಟೂ ಪೀಸಸ್ ಮಾಡ್ತೀನಿ, ಸೊ ದಟ್ ಒಟ್ಟಿಗೆ ಬಾಯ್ಗೆ ಹೋಗಲ್ಲ ಇದು. ರೆಡಿ, ರೆಡಿ ಟು ಟ್ರೈ? ಸೊ ನಾನು ಜಾಸ್ತಿ ಕ್ರಂಚಿ ಇರೋ ಪಾರ್ಟ್ ತಗೊಂಡ್ಬಿಟ್ಟೆ. ಸೇಮ್ ಕ್ವಾಲಿಟಿ. ನನ್ನ ತಮ್ಮಂಗೆ ಇದು ಅನಿಸ್ತು ಫೇವ್ರೆಟ್. ಅವ್ನು ಟೇಸ್ಟೇ ಮಾಡಲಿಲ್ಲ, ನಾನು ವೀಡಿಯೋಗೆ ಹಿಂಗೆ ಅಂದೆ ಅಂದ್ಬಿಟ್ಟು ಅವನು ಅಂತಿದ್ದಾನೆ. ನಿಜ ತಿನ್ಬಿಟ್ಟು ಇಷ್ಟ ಆಗಲಿಲ್ಲ. ಇವಾಗ ಏನು ಹೇಳೋಕ್ಕಾಗಲ್ಲ, ಅಕ್ಕ ಬೇರೆ ಚೆನ್ನಾಗಿದೆ ಅಂದಿದ್ದಾಳೆ ಅಂತ ಅನ್ಕೊಂತಿದ್ದಾನೆ. ಇಲ್ಲಿ ಡೆಸರ್ಟ್ಸ್ನ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಇದು ಕ್ಯಾರೆಟ್ ಕೇಕ್ ಆ್ಯಂಡ್ ಇದು ಎಕ್ಸ್ಪ್ರೆಸ್ಸೋ ಗನಾಶ್. ಟ್ರೈ ಮಾಡಿಬಿಟ್ಟು ಹೇಳ್ತೀನಿ. ಸೊ ಈಗ ಡೆಸರ್ಟ್ ಟ್ರೈ ಮಾಡೋ ಟೈಮ್, ಫಸ್ಟು ಕ್ಯಾರೆಟ್ ಕೇಕ್ ಟ್ರೈ ಮಾಡ್ತೀನಿ. ಓಕೆ, ಅಂದರೆ ನಂಗೆ ತುಂಬ ಏನು ಇಷ್ಟ ಆಗಲಿಲ್ಲ, ಬಟ್ ಇಟ್ಸ್ ನೈಸ್. ಆ್ಯಕ್ಚುಲಿ ನಾನು ಲೋಟಸ್ ಬಿಸ್ಕಾಫ್ ಚೀಸ್ ಕೇಕ್ ಮತ್ತು ಬ್ರೌನಿ ಆರ್ಡರ್ ಮಾಡಿದ್ದೆ, ಬಟ್ ಎರಡು ಅಟ್ ದಿ ಮೊಮೆಂಟ್ ಅವೈಲೇಬಲ್ ಇದ್ದಿಲ್ಲ. ಸೊ ಐ ಥಾಟ್ ಐಲ್ ಟ್ರೈ ದಿಸ್. ಈಗ ಲೆಟ್ಸ್ ಟ್ರೈ ಎಕ್ಸ್ಪ್ರೆಸ್ ಓಗನಾಶ್. ದಿಸ್ ಇಸ್ ಗುಡ್. ಕಾಫಿ ಲವರ್ಸ್ಗೆ ದೆ ಲೈಕ್ ಇಟ್ ಬಿಕಾಸ್ ಇಟ್ಸ್ ಕಾಫಿ ಫ್ಲೇವರ್ಡ್. ಹೆಂಗೆ ಅನಿಸ್ತು? ಸುಮ್ಮನೆ ಹೇಳ್ಬಾರ್ದು, ಚೆನ್ನಾಗಿ ಅನಿಸ್ತಾ ಇಲ್ವಾ? ನಿನ್ನ ಕಾಫಿ ಇಷ್ಟ ಅಂತ ಇಷ್ಟ ಆಗಿರ್ಬೋದು. ಸೊ ಕ್ಯಾರೆಟ್ ಕೇಕ್ ಟ್ರೈ ಮಾಡಿ. ಯಾವ್ದು ಇಷ್ಟ ಆಯ್ತು ಹೇಳ್ರಲ್ಲಿ? ನನಗಿದ್ದು ಕೇಶ್ ಅನಿಸ್ತು, ಬಟ್ ಐ ಲೈಕ್ ದ ಎಕ್ಸ್ಪ್ರೆಸ್ಸೋ ಒನ್. ಮೇಡಮ್, ಒಂದು ಬ್ಯಾಗ್ ಎಷ್ಟು ಮೇಡಮ್ ಅದು? ಮೇಡಮ್, ಟೂ ಮಚ್ ಶೈನ್. ತುಂಬ ಶೈನಿ ಆಯಿತಾ? ಇರಲಿ ಬಿಡಮ್ಮ, ಮಲ್ಲೇಶ್ವರಮ್ಮಲ್ಲಿ ಇದ್ದೀನಿ ತುಂಬ ದಿನ ಆದಮೇಲೆ. ಸ್ಟ್ರೀಟ್ ಶಾಪಿಂಗ್ ಫುಲ್ ವಿಯರ್ಡ್ ವಿಯರ್ಡ್ ಫೀಲ್ ಆಗ್ತಾ ಇದೆ, ಬಿಕಾಸ್ ನಾವು ಪಬ್ಲಿಕಲ್ಲಿ ವ್ಲಾಗ್ ಮಾಡೋದು ಸ್ವಲ್ಪ ಕಡಿಮೆ. ಗೊತ್ತಾಯ್ತಮ್ಮ, ಡಬ್ಬ ಥರ ಇದೆ ಅದು. ಮಾಡ್ಕೊಂಡಿದ್ದೀನಿ, ನಮ್ಮ ಅಮ್ಮಂಗೆ ಇದಿಷ್ಟ, ಸ್ವೀಟ್ ಕಾರ್ನ್ ಇಷ್ಟ, ಅದಕ್ಕೆ ಎಕ್ಸ್ಪ್ಲೋರಿಂಗ್ ದ ಸ್ಟ್ರೀಟ್ಸ್ ಆಫ್ ಮಲ್ಲೇಶ್ವರಂ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ನನ್ನ ತಂಗಿಗೆ ಪಿಜ್ಜಾ ತಿನ್ನೋ ಬೈಕೆ ಆಗಿತ್ತು, ಅದಕ್ಕೆ ಪಿಜ್ಜಾ ಕೊಡ್ಸಕ್ಕೆ ಬಂದಿದ್ದೀನಿ. ಇಲ್ಲಿ ಫೇಮಸ್ ಆ್ಯಕ್ಚುಲಿ ಮಲ್ಲೇಶ್ವರಂ ಪಿಜ್ಜಾ.
ಚಿಕ್ಕದು ಬರುತ್ತಲ್ಲ ಹ್ಯಾಂಡ್ ಹ್ಯಾಂಡ್ ಸೈಜ್ ಪಿಜ್ಜಾ. ಆ್ಯಕ್ಚುಲಿ ಜಾಸ್ತಿ ತಿಂದ್ಬಿಟ್ವಿ ಅನಿಸ್ತಾ ಇದೆ ಅಲ್ಲಿ ಕೆಫೆಲಿ, ಜೊತೆಗೆ ಇಲ್ಲಿ ಸ್ವೀಟ್ ಕಾರ್ನು ಎಲ್ಲ. ಸೊ ಒಂದೇ ಪಿಜ್ಜಾ ಆರ್ಡರ್ ಮಾಡಿದ್ದೀವಿ. ತ್ರೀ ಮಂತ್ಸ್ ಬೈಕ್. ಬೈಕೇ ತೀರ್ಥ. ಅವರಿಬ್ರು ತಿನ್ನಲ್ಲ ಅಂತ ನಾನು ನನ್ನ ತಂಗಿ ತಿಂತಾ ಇದ್ದೀನಿ. ನಾನು ಒಂದು ಪೀಸು, ಅವಳು ಮೂರು ಪೀಸ್. ಸಿಕ್ಕಾಪಟ್ಟೆ ಕಷ್ಟ ಗುರು ಶಾಪಿಂಗು. ನನಗೆ ಇಯರಿಂಗ್ಸ್ ಜುಮ್ಕೆ ಇಷ್ಟ ಆಯ್ತಾ, ಬಟ್ ಜುಮ್ಕೆನೇ ಸಿಗ್ತಾ ಇಲ್ಲ ಲೈಕ್ ನನಗೆ ಬೇಕಾಗ್ತಾ ಇರೋದು. ನಮ್ಮ ಅಮ್ಮಂಗೆ ಚಿನ್ನಗಿನ್ನ ಬೇಕಂದ್ರೆ ಚಿನ್ನದಂತ ಎರಡು ಮಕ್ಕಳು ಕೊಟ್ಟಿಲ್ವ ಅಂತ ಇದು ಹಿಂಗೆ ಹೇಳ್ಬಿಟ್ಟು ನಂಗೆ ಆಮೇಲೆ ನೀನು ಕೊಡಿಸ್ಲೇ ಇಲ್ಲ ಚಿನ್ನ ಅಂತೆಲ್ಲ ಹೇಳಂಗಿಲ್ಲ. ಏನು ಏನು ಹೇಳಿ 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 ನಿಮ್ಮ ವ್ಯೂ. ಲೇಡೀಸ್ ಜೊತೆ ಶಾಪಿಂಗ್ಗೆ ಬರಬಾರ್ದು, ನಂಗೆ ಕಾಲೇಜ್ಗೆ ಇಷ್ಟಪ್ಪ ತೊಗೊಂಡೋಗಲ್ಲ, ಎರಡು ಬುಕ್ ತೊಗೊಂಡೋಗ್ತಿದೆ ಇವ್ರ ಜೊತೆ ಬಂದಿದ್ಗೆ ಬಿಡಿ. ಪ್ರಾಬ್ಲಮ್ ನಂದಲ್ಲ, ನಮ್ಮಮ್ಮ. ಅಲ್ಲಲ್ಲಲ್ಲಲ್ಲಲ್ಲಯ್ಯ ಪ್ರಿಯಾ, ಏನು ಗೊತ್ತಾ ನಿಂಗೆ ಇವಾಗ ಬಟ್ಟೆ ಕೊಡ್ಸಿದ್ದು? ನಿಮ್ಮ ಮನೇಲಿ ನನ್ನ ಬಟ್ಟೆ ಇದೆ, ಪ್ಲೀಸ್ ಅದನ್ನು ವಾಪಸ್ ತಂದು ಕೊಡಿ. ಈ ನಡುವೆ ಕಾಫಿ ಕುಡಿಯೋಂಗೆ ಆಗ್ತಾ ಇದೆ, ಮುಂಚೆ ಇಷ್ಟ ಆಗ್ತಾ ಇರಲಿಲ್ಲ, ಗಂಟ್ಲು ಎಲ್ಲ ನೋವ್ತಾ ಇದೆ ಇವತ್ತು ಅದಕ್ಕೆ. ನೋ ಡೋಂಟ್ ಆಸ್ಕ್ ಮೀ ಗಂಟ್ಲು ನೋವು ಯಾರು ಕಾಫಿ ಕುಡಿತಾರೆ ಅಂತ, ಅಂದರೆ ಸ್ವಲ್ಪ ಸೂದಾಗತ್ತೆ ಅಂತ. ನೀನ್ ಕುಡಿಮಮ್ಮ, ನೀನ್ ಕುಡ್ದು ಚೆನ್ನಾಗಿರ್ಬೇಕು. ನಮ್ಮ ಅಮ್ಮಂಗೆ ಬೇಕಾದಂಗೆ ಇದೆ ಕಾಫಿ, ಶುಗರ್ ಕಡಿಮೆ ಆಗಲ್ಲ ಗುರು. ಸ್ಟ್ರಾಂಗ್ ಮಾಡಿರೋ ತರ ಇದೆ, ಇಲ್ಲಿ ಕೆಲಸ ಕೊಡ್ಸ್ಬಿಡ್ಲ ಒಂದು ನಾನು ಮಾಡಿರೋ ತರನೇ ಇದೆ ಅಲ್ವಾ ದೊಡ್ಡಮ್ಮ? ನನ್ನ ಮನೇಲೂ ಹಿಂಗೆ ಮಾಡೋದು ಗೈಸ್. ಅಲ್ಲಿಗೆ ನಮ್ಮ ಡೇ ಇನ್ ಮಲೇಶ್ವರಂ ಮುಗೀತು. ಆ್ಯಕ್ಚುಲಿ ನನ್ನ ಫ್ರೆಂಡ್ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ಬೇಗ ಮುಗಿಸ್ತಾ ಇದ್ದೀನಿ ಅಷ್ಟೇ. ಓಕೆ ಓಕೆ, ಬಾಯ್ ಬಾಯ್ ಮಮ್ಮ, ಬಾಯ್, ಲವ್ ಯು. ಹೋಗಿದ್ರಿ ಇಬ್ರು, ನೀವೇ ಇಬ್ರು ಎಲ್ಲೋಗಿದ್ರಿ? ಅಕ್ಕನ ಬಿಟ್ಟು ಅಕ್ಕನ ಬಿಟ್ಟು ಎಲ್ಲೋಗಿದ್ರಿ? ಮುದ್ದು ಮರಿ, ಮುದ್ದು ಮರಿ ನಂದು ಜೂಚು ಮುದ್ದಣ. ಇದು ನೋಡು ಪಿಪಿಚಿ. ಮತ್ತೆ ಈಗ ಮನೆಗೆ ಬಂದೆ, ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿ. ಇಷ್ಟೇ ನನ್ನ ದಿನ. ಈಗ ಡಿನ್ನರ್ಗೆ ನಾವು ಮಸಾಲ ಬಂದ್ ತಿನ್ಕೊಂಡು ಊನು ನಮ್ಮಮ್ಮನು. ಸೊ ಅಷ್ಟೇ, ಹೀಗಿತ್ತು ನನ್ನ ದಿನ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಟ್ರೈ ಟು ಪೋಸ್ಟ್ ಮೋರ್ ವ್ಲಾಗ್ಸ್. ಯಾ, ಸ್ಟೇ ಟ್ಯೂನ್, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಲವ್ ಲವ್.